ನನ್ನ ಹೆಸರು ಸುಮಿತ್ರಾ ರಮೇಶ್ ಗೌಡ ನಾನು ಕಪೋ ಕಲ್ಪಿತಂ ಫಿಲ್ಮ್ ಅಲ್ಲಿ ನಾಯಕಿಯಾಗಿ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದೇನೆ ಓಕೆ ಸುಮಿತ್ ಇದಕ್ಕ ಮುಂಚೆ ಯಾವ ಸಿನಿಮಾ ಮಾಡಿದ್ರಿ ಇದಕ್ಕಿಂತ ಮುಂಚೆ ಜಿಷ್ಣು ಫಿಲ್ಮ್ ಅಲ್ಲಿ ಆಕ್ಟ್ರೆಸ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ ಸರ್ ಯಾವ ಲ್ಯಾಂಗ್ವೇಜ್ ಅದು ಪ್ಯಾನ್ ಇಂಡಿಯಾ ಮೂವಿ ಸರ್ ಐದು ಲ್ಯಾಂಗ್ವೇಜ್ ಅಲ್ಲಿ ಇದೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಜಿ ಯಾರು ಆರ್ಟಿಸ್ಟ್ ಲೀಡ್ ನಾನು ಸರ್ ಅದರಲ್ಲಿ ಕೂಡ ನಾನು ಓಕೆ ಏನ್ ಸಿನಿಮಾಗೆ ಬರಬೇಕು ಅಂತ ಅಂದ್ರೆ ಮೊದಲಿನ ಅದೇ ಪ್ಲಾನ್ एजुकेशन टाइम अस्ट अंदर बिकॉज आवाग नान मॉडलिंग फिल्म इंडस्ट्रियल मॉडलिंग जास्ती इंटरेस्ट बंदित आवाग सो मॉडलिंग एक्टिंग क्लास कल्ती मत रंगभूमि रंगनायक रंगभूमि कूड़ा अब एक्टिंग कल्ती सो फिल्म ऑफर अल मुंबई एक्टिंग क्लास कलती नंगे जिष्टु फिल्म ऑफर बंदिद्दु सर सव्यसाची क्रियेशन्स बैनर सो आव आ फिल्म नायकिया सेलेक्ट अदली नानु ओके शी क्या इवर हत्र वे प्रतिभा अंत असोसियेट आगे कूड़ा को सो अदर नानु एक्सपीरियंस तक डायरेक्शन इवग नानी फिल्म नंदु ओन डायरेक्शन सर ना एजुकेशन बंद बी एम एस सर ग्रेजुएटेड इन बी एम एस बैचलर्स ऑफ मैनेजमेंट स्टडीज इन मुंबई हाँ सर सद्यव अदे प्लान बिकॉज ಒಂದಸಲಿ ಬಂದ ಆಗಿದೆ ಪುನಃ ಬ್ಯಾಕ್ ಹೋಗ್ಲಿಕ್ಕೆ ಆಗಲ್ಲ ಓಕೆ ಹೆಣ್ಮಕ್ಕಳು ಸಿನಿಮಾದಲ್ಲಿ ಆಕ್ಟ್ ಮಾಡೋದು ದೊಡ್ಡ ವಿಷಯ ಅದರಲ್ಲಿ ಡೈರೆಕ್ಷನ್ ಬೇರೆ ಹೇಳಿದಿರಾ ಹೇಗೆ ಅನ್ಸ್ತಾ ಇದೆ ಗುಡ್ ಕ್ವೆಶ್ಚನ್ ಸರ್ ಹೆಣ್ಮಕ್ಕಳು ಆಕ್ಟ್ ಮಾಡೋದೇ ಕಷ್ಟ ಅಂತ ಹೇಳ್ತಿದ್ದೀರಾ ಬಿಕಾಸ್ ಅವರಿಗೆ ಪ್ರೋತ್ಸಾಹನೇ ಯಾರು ಕೊಡ್ತಾ ಇಲ್ಲ ಸರ್ ಬಿಕಾಸ್ ಅವರಿಗೆ ಪೇರೆಂಟ್ಸ್ ಆಗಿರಬಹುದು ಫ್ಯಾಮಿಲಿ ಆಗಿರಬಹುದು ಅವರಿಗೆ ಯಾರು ಎನ್ಕರೇಜ್ ಮಾಡ್ತಿಲ್ಲ ಮೇನ್ ತಪ್ಪಾಗಿರೋದು ಅಲ್ಲಿ ಬಿಕಾಸ್ ಪ್ರತಿಯೊಂದು ಆರ್ಟಿ ಪ್ರತಿಯೊಂದು ಹೆಣ್ಮಕ್ಕಳಿಗೆ ಆಗಿ ಗಂಡಮಕ್ಕಳಿಗೆ ಆಗಿ ಆಕ್ಟಿಂಗ್ ಮಾಡಬೇಕಂತ ಪ್ರತಿಯೊಂದು ಮನೆಯಲ್ಲಿ ಒಬ್ಬರಿಗದು ಇದೆ ಏನು डिसायरेबल बट ड्यू टू सम रीजन्स फैमिली रीजन्स आगिरबहुदु अथवा पेरेंट्स हेल्प सपोर्ट माडोदिल्ल आगिरबहुदु सो अदरिंदागि अवरु तन्न कले एनिदे अन्नो तोर्सिकोळ्ळोके एदुरुत्तारे मत्ते अवरु मुंदे बरल्ल सो नानु हेळबेकु नानु रिक्वेस्ट माडोदु एल्ल तंदे तायियरिंद अवरु तन्न मक्कळिगे आगिरबहुदु यारे आगिरबहुदु फैमिली मेंबर्स यारे आगिरबहुदु अवरिगे प्रोत्साहिसि सपोर्ट माडि अवरन्न मुंदे तरबेकु अंत हेळ्तीनि सर बिकॉज नानु इवत्तु इल्लि एनिद्देनि नन्न तंदे तायि सपोर्ट इल्लदे नानु इवत्तु बरलिक्के आगतिर ಸರ್ ಡಿಪೆಂಡ್ಸ್ ಸರ್ ನಾವು ಯಾವ ತರ ಕ್ಯಾರೆಕ್ಟರ್ ಚೂಸ್ ಮಾಡ್ತೀವಿ ಯಾವ ತರ ರೋಲ್ ಚೂಸ್ ಮಾಡ್ತೀವಿ ಯಾವ ಪ್ರೊಡಕ್ಷನ್ಸ್ ಅಥವಾ ಟೀಮ್ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಸರ್ ಒಂದು ಫಿಲ್ಮ್ ಅಂತ ಬಂದ ಮೇಲೆ ಮೇನ್ ಪ್ರೊಡಕ್ಷನ್ಸ್ ಏನಿದೆ ಆಮೇಲೆ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಯಾರು ಕಲಾವಿದರು ಯಾರಿದ್ದಾರೆ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಸರ್ ಸೊ ಡಿಪೆಂಡ್ ಅದ್ರ ಮೇಲೆ ನೀವು ಯಾವ ತರ ಚೂಸ್ ಮಾಡ್ತೀರಿ ಯಾವ ಜನರನ್ನ ಆಯ್ಕೆ ಮಾಡ್ತೀರಾ ಸೊ ನಿಮ್ಮ ಓಕೆ ಒಂದು ಒಳ್ಳೇದಾಗಬೇಕಂದ್ರೆ ಒಂದು ಕೆಟ್ಟದ್ದು ಇದೆ ಸರ್ ಇದ್ದೇ ಇರುತ್ತೆ ಸರ್ ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ ನಾವು ಒಳ್ಳೇದನ್ನು ಚೂಸ್ ಮಾಡ್ತೀವಾ ಕೆಟ್ಟದನ್ನು ಚೂಸ್ ಮಾಡ್ತೀವಾ ಅಂತ ಯಾ ಸರ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಿಮೇಲ್ ಡೈರೆಕ್ಷನ್ಸ್ ಮಾಡೋದು ತುಂಬಾ ಕಮ್ಮಿ ಇದೆ ಸರ್ ಅಂದ್ರೆ ಇದ್ದಾರೆ ಅಂದ್ರೆ ತುಂಬಾ ಕಮ್ಮಿ ಇದ್ದಾರೆ ಇಟ್ಸ್ ಆಲ್ಮೋಸ್ಟ್ 90% ಮೇಲ್ಸ್ ಮೇಲೇ ಇದ್ದಾರೆ ಸೊ ನಾನು ಲೈಕ್ ಯಾಕೆ ನಾನು ಮಾಡ್ಬೋದು ಯಾಕೆ ನಾನು ಡೈರೆಕ್ಷನ್ಸ್ ಮಾಡಬಾರ್ದು ಅಂತ ಅನ್ಕೊಂಡು ನಾನೇ ಚೂಸ್ ಮಾಡಿ ಈ ಫಿಲ್ಮ್ ಅಲ್ಲಿ ಡೈರೆಕ್ಷನ್ ಪ್ಲಸ್ ಆಕ್ಟಿಂಗ್ ಮಾಡಿದ್ದೀನಿ ಸರ್ ರಿಸ್ಕ್ ಅನ್ಸಿಲ್ಲ ಸರ್ ರಿಸ್ಕ್ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟೆ ಮಾಡಿದೀವಿ ಅಂತ ಹೇಳ್ಬೋದು ಇದನ್ನ ಬಿಕಾಸ್ ಅಲ್ಲಿ ಮಾಡ್ಲೇಬೇಕಾದ ಸಂದರ್ಭ ಬಂದಿತ್ತು ಸರ್ ಅದಕ್ಕೋಸ್ಕರನೇ ನಾನು ಇಷ್ಟಪಟ್ಟು ತುಂಬಾ ಅಂದ್ರೆ ಶ್ರಮಪಟ್ಟು ನಾನು ಒಬ್ಬ ಶ್ರಮಪಟ್ಟೆ ಅಂತ ಹೇಳಲಿಕ್ಕೆ ಆಗಲ್ಲ ಇದು ನಾನು ಇವತ್ತು ಫಿಲ್ಮ್ ನಿಮ್ಮ ಏನು ನೋಡಿದ್ರಿ ಅದು ಎಂಟೈರ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಸರ್ ಕಪೋಕಲ್ಪಿತಂ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದೆ ಸರ್ ಕಪೋಕಲ್ಪಿತಂ ಅರ್ಥ ಏನಂದ್ರೆ ಸೆಲ್ಫ್ ಇಮ್ಯಾಜಿನೇಷನ್ ಜನರು ತನ್ನ ಒಂದು ಒಂದು ಲೈಕ್ ಒಂದು ವಸ್ತು ಅಥವಾ ಒಂದು ವಿಷಯ ಬಂದಾಗ ಅದು ಅವರು ಹೇಗೆ ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ ಹೇಗೆ ಅದರ ಬಗ್ಗೆ ಊಹಿಸ್ಕೋತಾರೆ ಅದರದ್ದು ಅರ್ಥ ಕಪೋಕಲ್ಪಿತಂ ಅಂತ ಆರ್ಟಿಸ್ಟ್ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಸರ್ ಆಲ್ಮೋಸ್ಟ್ ಮ್ಯಾಂಗ್ಳೂರ್ ಆಗಿರ್ಬೋದು ಚಿಕ್ಕಮಂಗ್ಳೂರ್ ಆಗ್ಬೋದು ಉಡುಪಿ ಆಗಿರ್ಬೋದು ಎಲ್ಲ ಕಡೆಯಿಂದ ಇದ್ದಾರೆ ಸರ್ ಇದು ಪ್ಯಾನ್ ಇಂಡಿಯಾ ಪ್ಲಾನ್ ಇದು ಸದ್ಯಕ್ಕೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇದೆ ಕನ್ನಡ ಮತ್ತು ಹಿಂದಿಯಲ್ಲಿ ಪ್ಯಾನ್ ಇಂಡಿಯಾ ನೋಡುವ ಸರ್ ಹೌದು ಸರ್ ಡಬ್ಬಿಂಗ್ ಪ್ಲಾನ್ಸ್ ಇದೆ ಓಕೆ ಈ ಆರರ್ ರೂಮ್ ಅದ ತಿಲ್ಲರ್ ಸಿನಿಮಾಗಳು ಸಿಕ್ಕಾಪಟ್ಟೆ ಬಂದಿದೆ ಕನ್ನಡದಲ್ಲಿ ಇರಬಹುದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ತುಂಬಾ ಬಂದಿದೆ ಇದರಲ್ಲಿ ಏನು ಸ್ಪೆಷಲ್ ನಿರೀಕ್ಷೆ ಮಾಡಬಹುದು ಬಿಕಾಸ್ ಇದರಲ್ಲಿ ಖಾಲಿ ಹಾರರ್ ಇಲ್ಲ ಖಾಲಿ ಸಸ್ಪೆನ್ಸ್ ಇಲ್ಲ ಖಾಲಿ ಥ್ರಿಲ್ಲರ್ ಇಲ್ಲ ಎಲ್ಲ ಇದೆ ಇಮೋಷನ್ಸ್ ಇದೆ ಲವ್ ಇದೆ ಅಮ್ಮ ಮಗಂದು ಸೆಂಟಿಮೆಂಟ್ ಇದೆ ಒಂದು ಪ್ರೀತಿ ಸೆಂಟಿಮೆಂಟ್ ಇದೆ ಇಸ್ ಎಲ್ಲ ಮಿಕ್ಸ್ ಅಪ್ ಆಗಿರೋ ಒಂದು ಫಿಲ್ಮ್ಸ್ ಮ್ಯೂಸಿಕ್ ಗಣಿದೇವ್ ಕಾರ್ಕಳ ಮತ್ತೆ ಹರ್ಷ ಶೆಟ್ಟಿ ಅಂತ ಮಂಗಳೂರು ಅವರು ಇವರಿಬ್ಬರು ಮಾಡಿದ್ದಾರೆ
ಇಲ್ಲ ಸರ್ ನಾನು ಮಂಡ್ಯದವಳು ಮಂಡ್ಯ ಕೇರ್ಪಡೆದವಳು ಗ್ರಾಜ್ಯುಯೇಷನ್ ಮಾಡಿ ಸ್ಟಡೀಸ್ ಎಲ್ಲ ಮಾಡಿ ಆಕ್ಟಿಂಗ್ ಕಲಿತು ಅಲ್ಲಿ ಅಲ್ಲಿ ನನ್ನ ಗ್ರಾಜ್ಯುಯೇಷನ್ಸ್ ಎಲ್ಲ ಮಾಡಾದ್ಮೇಲೆ ನನಗೆ ಫಿಲ್ಮ್ ಇಂಡಸ್ಟ್ರಿಲಿ ಅವಕಾಶ ಸಿಕ್ಕಿದ್ದು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಸರ್ ಈ ಫಿಲ್ಮ್ ಇಂಡಸ್ಟ್ರಿಗೆ ಬಂದು 3 ಇಯರ್ಸ್ ಆಯಿತು ಅವಾಗಿಂದ ಫಸ್ಟ್ ಫಿಲ್ಮ್ ಜಿಷ್ಣು ಆಗಿದೆ ಸೆಕೆಂಡ್ ಫಿಲ್ಮ್ ಕಪಪುಲ್ತಮ್ಮ ಆಗಿದೆ ಸರ್ ಇವಾಗ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಸೆನ್ಸರ್ ವರ್ಕ್ ಮಾಡ್ಬೇಕಂತ ಇದ್ದೀವಿ ಲೈಕ್ ಒಂದ್ಸಲ ಥಿಯೇಟರ್ಸ್ ಓಪನ್ ಆದ ನಂತರ ಅದನ್ನು ಅದರದ್ದು ಪರಿಸ್ಥಿತಿ ಹೇಗಿದೆ ಅದನ್ನು ಯೋಚನೆ ಮಾಡಿ ಅದನ್ನು ನೋಡಿಕೊಂಡು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೇವೆ ಗಣಿದೇವ್ ಕಾರ್ಕಳದ್ದು ಸಾಂಗ್ಸ್ ಬರೆದಿರೋದು ಹರ್ಷ ಶೆಟ್ಟಿ ಮತ್ತು ಗಣಿದೇವ್ ಕಾರ್ಕಳ ಫ್ಯೂಚರ್ ಪ್ಲಾನ್ಸ್ಗಳು ಇನ್ನ ಮೂವೀಸ್ ಇದೆ ಸರ್ ಇನ್ನ ಲೈಕ್ ಕೌಂಟ್ ಹೇಳಿ ಎಷ್ಟು ನಂಬರ್ ಅಂತ ಹೇಳಲ್ಲ ಬಟ್ ಕನ್ನಡ ಫಿಲ್ಮ್ ಕನ್ನಡದಲ್ಲಿ ತುಂಬ ಮೂವೀಸ್ ಮಾಡ್ಬೇಕಂತ ಇದ್ದೀವಿ ನಂದೇ ಆ್ಯಕ್ಟಿಂಗ್ ಅಥವಾ ಡೈರೆಕ್ಷನ್ ಇದ್ರೆ ಐ ವಿಲ್ ಬಿ ಆಲ್ವೇಸ್ ರೆಡಿ ಟು ಡೂ ಬಿಕಾಸ್ ಅದ್ರದ್ದೊಂದು ಬೌಂಡ್ರಿ ಇರಲ್ಲ ನಾ ಅದೇ ಥರ ಆ್ಯಕ್ಟ್ ಮಾಡಬೇಕು ಇದೇ ಥರ ಆ್ಯಕ್ಟ್ ಮಾಡಬೇಕು ಅಂತ ಸೊ ಬೇಸಿಕಲಿ ಆಗಿ ನೋಡುವ ಲೈಕ್ ನಂದೇ ಪ್ರೊಡಕ್ಷನ್ ಇದ್ದು ನಾನೇ ಆ್ಯಕ್ಟಿಂಗ್ ಮಾಡ್ಕೊಂಡು ನಾನೇ ಡೈರೆಕ್ಷನ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ವಿಲ್ ಡೂ ಸರ್ ಬೇರೆ ಬ್ಯಾನರ್ಲ್ಲಿ ಅವಕಾಶ ಬಂದ್ರೆ ಡೆಫಿನೆಟ್ಲಿ ಐ ಹ್ಯಾಪಿಲಿ ಐ ವಿಲ್ ಡೂ ಸರ್ ವೈ ಐ ವಿಲ್ ನಾಟ್ ಡೂ ಡೈರೆಕ್ಷನ್ ಕಡೆ ಜಾಸ್ತಿ ಇದು ಮಾಡ್ತೀರಾ ಗಮನ ಕೊಡ್ತೀರಾ ಈ ಕಡೆ ಆಕ್ಟಿಂಗ್ ಕಡೆ ಎರಡು ಸರ್ ಎರಡು ಕೂಡ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಬೇರೆ ಫಿಲ್ಮ್ಸ್ ಅದು ಡಿಪೆಂಡ್ ಆಗುತ್ತೆ ಸ್ಕ್ರೀನ್ ಪ್ಲೇ ಹೇಗಿದೆ ಸ್ಟೋರಿ ಹೇಗಿದೆ ಮತ್ತು ಯಾವ ಥರ ಬೇಸ್ ಇದೆ ಅಂತ ಸೊ ಅದ್ರ ನೋಡಿದ್ಮೇಲೆ ಡೈರೆಕ್ಷನ್ ಅವ್ರು ನನ್ನ ಡೈರೆಕ್ಷನ್ ಅವ್ರಿಗೆ ಇಷ್ಟ ಆದರೆ ಡೆಫಿನೆಟ್ಲಿ ಐ ಡೂ ಡೈರೆಕ್ಷನ್ಸ್ ಇಲ್ಲ ನೀವು ಡೈರೆಕ್ಷನ್ಸ್ ಬೇಡ ಖಾಲಿ ಆ್ಯಕ್ಟಿಂಗ್ ಮಾಡಿ ಅಂತ ಹೇಳಿದಾಗ ಖಾಲಿ ಐ ವಿಲ್ ಐ ಡೂ ಆ್ಯಕ್ಟಿಂಗ್ ಓಕೆ ಇವಿ ನಿಮ್ಮ ಟೀಮ್ಗೆ ಒಂದು ಕಮ್ಯಾಂಡಿಂಗ್ ಇರಬೇಕು ಡೈರೆಕ್ಟರ್ ಅಂದರೆ ಒಂದು ಕಡೆ ಪ್ರೊಡ್ಯೂಸರ್ ಬೇರೆ ಯಾ ಹೇಗಿತ್ತು ಅದು ತುಂಬಾ ಕಷ್ಟ ಆಯಿತು ಸರ್ ಬಿಕಾಸ್ ಆಲ್ಮೋಸ್ಟ್ 9 ಜನ ಇದ್ದೀವಿ ನಾವು ಈ ಟೀಮಲ್ಲಿ ಒಬ್ಬ ಆಚೆ ಹೋದೆ ಒಬ್ಬ ಈಚೆ ಹೋಗ್ತಾನೆ ಒಬ್ಬ ಹಾ ಅಂದರೆ ಒಬ್ಬ ಹೂ ಅಂತಾನೆ ಅವನಿಗಿಲ್ಲ ಇದೇ ಮಾಡಿ ಮಾರ ನೀನು ಹಿಂಗೆ ಹೇಳಬೇಕು ಡೈಲಾಗ್ ಅಂತ ಹೇಳ್ತಾ ಹೇಳ್ತಾ ಎಲ್ಲರಿಗೂ ಗೈಡ್ ಮಾಡ್ತಾ ಲೈಕ್ ತುಂಬಾ ಈಸಿಲಿ ತುಂಬಾ ಜಾಲಿಬಲ್ ಆಗಿ ಮಾಡಿದ್ದೀವಿ ಸರ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್ ಎಷ್ಟು ಲೈಕ್ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಇವರೆಲ್ಲರೂ ನನಗೆ ಅಂತ ಔಟ್ಪುಟ್ ಹೇಗೆ ಬಂದಿದೆ ಅಂತಂದ್ರೆ ಅದನ್ನ ನೀವ್ ಹೇಳ್ಬೇಕು ಸರ್ ನಾನು ನನ್ನ ಕೆಲಸ ಮಾಡಿದ್ದೀನಿ ಸಿ ನನ್ನ ತಲೆಯಲ್ಲಿ ಏನಿತ್ತು ನಾನು ಅದನ್ನ ಸ್ಕ್ರೀನ್ ಮೇಲೆ ತಂದಿದ್ದೀನಿ ಬಿಕಾಸ್ ನನ್ ಅಫ್ಕೋರ್ಸ್ ನನ್ನ ತಲೆಯಲ್ಲಿ ಹೇಗಿತ್ತು ಇಮ್ಯಾಜಿನೇಷನ್ ಇತ್ತು ನಾನು ಅದನ್ನ ಹೇಗೆ ಬರಬೇಕು ಪ್ರತಿಯೊಂದು ಸ್ಕ್ರೀನ್ ಮೇಲೆ ಹೇಗೆ ಕಾಣಬೇಕು ಇವನ್ ನಾನು ಹೇಗೆ ಕಾಣಬೇಕು ಅಂತ ವಿಜುವಲೈಸೇಷನ್ ಮಾಡಿಕೊಂಡು ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ ಸರ್ ಇದನ್ನು ಅದನ್ನು ನೀವು ಹೇಳಬೇಕು ಅದು ಹೇಗೆ ಬಂದಿದೆ ಅಂತ ನಾನು ಹೇಳ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಒಪ್ಪಿಸ್ಲಿಲ್ಲ ಸರ್ ಬಿಕಾಸ್ ನಾನು ಒಂದ್ಸಲ ಗ್ರಾಜ್ಯುಯೇಷನ್ ಆದ ನಂತರ ನನ್ನ ಅಪ್ಪ ಅನ್ನ ಹೇಳಿದೆ ಸೀಗೆ ಮಾಡ್ಲಿಂಗ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಸರ್ ಹೇಳಿದ್ರು ಓಕೆ ಮಾಡು ಮತ್ತೆ ನಾನು ನೀನೇ ಮಾಡು ಒಟ್ನಲ್ಲಿ ಸರಿಯಾದ ಮಾಡು ಓಕೆ ನಿಮ್ಗೆ ಅದು ಮಾಡ್ಬೇಕಾ ನೀನು ಮಾಡು ಬಿಕಾಸ್ ಚೈಲ್ಡ್ಹುಡ್ ಇಂದ ಕೂಡ ಅವ್ರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನ್ನ ಮುಖ್ಯವಾಗಿ ನನ್ನ ತಂದೆ ನಂಗೆ ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ ಇವತ್ತು ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಚಾನಲ್ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಫಿಲ್ಮ್ಸ್ ಮಾಡ್ತಿದ್ದೀನಿ ಡೈರೆಕ್ಷನ್ಸ್ ಮಾಡಿದ್ದೀನಿ ಒಂದು ಆ್ಯಕ್ಟಿಂಗ್ ಫಿಲ್ಮ್ ಬಂದಿದ್ದೀನಿ ಬಿಕಾಸ್ ಆಫ್ ನನ್ನ ತಂದೆ ನಾನು ಎಲ್ಲ ಕೈ ಮುಕ್ತ ಕೇಳ್ಕೊಳ್ಳೋದು ಅಷ್ಟೇ ಒಂದ್ ಮಗಳಾಗಿರ್ಬೋದು ಒಂದ್ ಮಗ ಆಗಿರ್ಬೋದು ಓಕೆ ನನ್ನ ಹತ್ರ ಈ ಕಲೆ ಇದೆ ನನ್ಗೆ ಇದ್ ಮಾಡ್ಬೇಕು ಅಂತ ಹೇಳಿದಾಗ ದಯವಿಟ್ಟು ಎಲ್ರು ತನ್ನ ಮಕ್ಕಳಿಗೆ ಪ್ರೋತ್ಸಾಹಿಸಿ ಸರಿ ಸರಿ ಹಂತದಲ್ಲಿ ಹೋಗ್ಲಿಕ್ಕೆ ಅವರಿಗೆ ಹೇಳಿ ಮುಂದೆ ಬರ್ಬೇಕಂತ ಹೇಳ್ತೀವಿ ಸರ್ ರಿಲೀಸ್ ಆದಷ್ಟು ಬೇಗ ಮಾಡ್ಬೇಕಂತ ಇದ್ದೀವಿ ಸರ್ ಅದಷ್ಟು ಈಗ ಥಿಯೇಟರ್ ಓಪನ್ ಆದ್ಮೇಲೆ ಮಾಡ್ತೀರಾ ಅಥವಾ ಬೇರೆ ಪ್ಲಾನ್ಗಳು ಎಷ್ಟು ಥಿಯೇಟರ್ಗಳು ಎಲ್ಲೆಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಥರ ಏನಾದರೂ ಪ್ಲಾನ್ಸ್ಗಳು ಅದು ಇನ್ನೇನು ಪ್ಲಾನ್ಸ್ ಇಲ್ಲ ಸರ್ ಒಂದ್ಸತಿ ಒಂದ್ಸಲ ಥಿಯೇಟರ್ಸ್ ಎಷ್ಟು ಯಾವಾಗ ಓಪನ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದಾಗ ಅದ್ರದ್ದು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತೇವೆ ಓಕೆ ಇಲ್ಲಿ ಇಂಡಸ್ಟ್ರಿ ಯಾರು ದೊಡ್ಡ ಆರ್ಟಿಸ್ಟ್ಗಳಿಗೆ ಸ್ಟಾರ್ಗಳಿಗೆ ತೋರಿಸಿದ್ದೀರಾ ನಿಮ್ಮ ಪ್ರೋಮೋ ಕ್ಲಿಪ್ಪಿಂಗ್ಸು ಆ ಥರ ಏನು ಪ್ಲಾನ್ ತೋರಿಸಿದ್ದೀವಿ ಸರ್ ಯಾರು ತೋರಿಸಿದ್ದೀರಾ ಏನಂದ್ರೆ ಹೆಸರಿವಾಗ ಬೇಡ ಸರ್ ಬಂದಾಗ ಹೇಳುವ ಆಲ್ಮೋಸ್ಟ್ 99 ಎಲ್ಲರೂ 100% ಅನ್ನೇ ಹೇಳ್ಬೋದು ಎಲ್ರಿಗೂ ಇಷ್ಟ ಆಗಿದೆ ಆಸ್ ಅ ಫಿಮೇಲ್ ಡೈರೆಕ್ಟರ್ ಫಿಲ್ಮ್ ಫಸ್ಟ್ ಅದು ಕೂಡ ಡೆಬ್ಯೂ ಫಿಲ್ಮ್ ಫಸ್ಟ್ ಡೆಬ್ಯೂ ಡೈರೆಕ್ಷನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ ಥಿಂಗ್ ಅಂತಲೇ ಹೇಳ್ಬೋದು ಇನ್ನು ನನಗಂತೂ ತುಂಬಾ ಲೈಕ್ ವರ್ಡ್ ಇಲ್ಲ ಏನು ಹೇಳಬೇಕು ಅಂತ ಬಟ್ ಸ್ಟಿಲ್ ನೋಡುವ ಅದು ನಾನು ಹೇಳಿಕ್ಕಿಂತ ಮುಂಚೆ ನೀವು ಹೇಳಬೇಕು ಅದನ್ನು ಸರ್ ನೀವು ಮತ್ತು ನಮ್ಮ ಜನರು ಹೇಳಬೇಕು ಅದು ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಸರ್ ಯಾ ಸರ್ ತುಂಬಾ ಫಿಲ್ಮ್ಸ್ ಬರ್ಲಿಕ್ಕಿದೆ ನೀವು ನೋಡ್ಬಿಟ್ಟು ನೀವು ನಮ್ಮನ್ನು ಸಪೋರ್ಟ್ ಮಾಡಬೇಕು ಯಾ ಸರ್ ಯಾ ಅದು ಮೇನ್ ಇರುತ್ತೆ ಅವರಿಗೆ ಸರ್ ಅವ್ರಿಗೆ ಇಷ್ಟ ಆದರೆ ಸಾಕು ಮತ್ತು ನಮ್ದು ಇನ್ನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್